ಕೊಡಿ ಜಿಲ್ಲೆಗಾಗಿ ಆಗ್ರಹಿಸಿ ಪ್ರತಿಭಟನೆ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಕೆ ಹೌದು 50 ಲಕ್ಷ ಜನಸಂಖ್ಯೆ ಹೊಂದಿರುವ ಚಿಕ್ಕೋಡಿಗೆ ಜಿಲ್ಲೆಯ ಸ್ಥಾನಮಾನ ಯಾವಾಗ ಜಿಲ್ಲೆಗಾಗಿ ನಿರಂತರ ಹೋರಾಟ ನಡೆಸಿದ ದಿವಂಗತ ಬಿಆರ್ ಸಂಗಪ್ಪಗೌಡ ಅವರ ಕನಸು ನನಸಾಗುವುದು ಯಾವಾಗ ಎಂದು ಜನಪ್ರತಿನಿಧಿಗಳಿಗೆ ಸವಾಲು ಹಾಕಿ ಚಳಿಗಾಲದ ಅಧಿವೇಶನಕ್ಕೆ ಮುಂಚೆ ಚಿಕ್ಕೋಡಿ ಜಿಲ್ಲೆ ಘೋಷಣೆಯಾಗದಿದ್ದರೆ ಉಗ್ರ ಹೋರಾಟ ನಡೆಸಲಾಗುವುದೆಂದು ಸಮಾಜ ಸೇವಕ ಹಾಗೂ ಹೋರಾಟ ಸಮಿತಿ ಮುಖಂಡ ಚಂದ್ರಕಾಂತ ಹುಕ್ಕೇರಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದ ಜಿಲ್ಲಾ ಹೋರಾಟಗಾರರ ಸಮಿತಿಯಿಂದ ಗುರುವಾರ ಪಟ್ಟಣದ ಪ್ರವಾಸಿ ಮಂದಿರದಿಂದ ಬಸವೇಶ್ವರ ವೃತ್ತದ ಮುಖಾಂತರ ತಹಶೀಲ್ದಾರ್ ಕಾರ್ಯಾಲಯಕ್ಕೆ ತೆರಳಿದ ಪ್ರತಿಭಟನಾಕಾರರು ತಹಶೀಲ್ದಾರ್ ಕುಲಕರ್ಣಿ ಅವರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆ ಸಂದರ್ಭದಲ್ಲಿ ಬೇಕೇ ಬೇಕು ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಎಂದು ಘೋಷಣೆ ಕೂಗಿದ ಪ್ರತಿಭಟನಾಕಾರರು ಬಸವೇಶ್ವರ ವೃತ್ತಕ್ಕೆ ಆಗಮಿಸಿದಾಗ ಹೋರಾಟ ಸಮಿತಿ ಅಧ್ಯಕ್ಷ ಸಂಜು ಬಡಿಗೇರ್ ಮಾತನಾಡಿ ಕಳೆದ 20 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬಂದರೂ ಸರ್ಕಾರವಾಗಲಿ ಜನಪ್ರತಿನಿಧಿಗಳಾಗಲಿ ಸಮಸ್ಯೆಗೆ ಸ್ಪಂದಿಸುತ್ತಿಲ್ಲ ಜಿಲ್ಲೆಯಾಗದೆ ಇದ್ದುದರಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಂಡಿವೆ ಎಂದರು ಸರ್ ಜಿಲ್ಲಾ ಅನಿವಾರ್ಯ ಅಂತ ಹೇಳಬೇಕು ಯಾಕಂದ್ರೆ ಕಳೆದ 20-30 ವರ್ಷದಿಂದ ನಮ್ಮ ಹಿರಿಯರ ನಾವೆಲ್ಲ ಕೊಡ್ಕೊಂಡು ಹೋರಾಟ ಮಾಡ್ಕೊಂಡು ಬಂದೀವಿ ಆದರೆ ಸರ್ಕಾರಕ್ಕಾಗಲಿ ಈ ಭಾಗದ ಜನಪ್ರತಿನಿಧಿಗೂ ಅರ್ಥ ಆಗವತ್ತು ಈ ಭಾಗ ಅಭಿವೃದ್ಧಿನೇ ಆಗಿಲ್ಲ ನೀರಾವರಿ ವಿಷಯ ಇರ್ಬೋದು ಎಜುಕೇಷನ್ ವಿಷಯ ಇರ್ಬೋದು ಈ ಭಾಗದ ನಮ್ಮ ಯುವಕರಿಗೆ ಉದ್ಯೋಗ ವಿಷಯ ಇರ್ಬೋದು ಸಾಕಷ್ಟು ವಿಷಯದಾಗ ಸರ್ಕಾರ ವಿಫಲವಾಗೈತಿ ಈ ಭಾಗಕ್ಕೆ ಅಭಿವೃದ್ಧಿ ವಿಷಯದಾಗ ವಿಫಲಾಗೈತಿ ಅಂತ ಹೇಳ್ಬೋದು ಆದಷ್ಟು ಬೇಕು ಆವಾಗ ನಾಯಕತ್ವ ಎಲ್ಲಿ ಹೋಗಿತ್ತು ಲೀಡರ್ಶಿಪ್ ಆವತ್ತು ಎಲ್ಲಿ ಹೋಗಿತ್ತು ನಾವು ಕೇಸ್ ಹಾಕೊಂಡು ಜೈಲಿಗೆ ಹೋದು ಅವತ್ತು ಲೀಡರ್ಗಳು ಎಲ್ಲಿದ್ದರು ಅವತ್ತು ಕಳೆದ 25-30 ವರ್ಷದಿಂದ ಹೋರಾಟ ನಡೆದಿದೆ ಚಿಕ್ಕೋಡಿಯಾಗ ವಕೀಲ ಸಂಘದವರ ಇತರ ಸಂಘಟನೆಗಳವರು ಸ್ವಾಮೀಜಿಗಳು ಎಲ್ಲರ ನೇತೃತ್ವದೊಳಗೆ 25 ವರ್ಷದಿಂದ ನಾವು ಚಿಕ್ಕೋಡಿ ಜಿಲ್ಲಾ ಪ್ರತ್ಯೇಕ ಜಿಲ್ಲಾ ಆಗಬೇಕಂತ ಹೋರಾಟ ಮಾಡ್ಕೊತ ಬಂದಿದ್ದೆವು ಬೆಳಗಾವಿದ ಜಿಲ್ಲಾ ಬೆಳಗಾವಿ ಜಿಲ್ಲಾ ಜನಸಂಖ್ಯೆ 50 ಲಕ್ಷ ಐತಿ ರಾಮನಗರ ಅಂತ ಸಣ್ಣ ಸಣ್ಣ ಕಾರ್ ಬತ್ತಂದ್ರೆ ನಾವು ಚಿಕ್ಕೋಡಿ ಜಿಲ್ಲಾ ಮಾಡ್ತೇವೆ ಅಂತ ಹೇಳಿದರು ಆದರೆ ಈಗಾಗಲೇ ವರ್ಷ ಮುಗಿಯಕ್ಕೆ ಬತ್ತು ಇನ್ನೂ ತನಕ ಅವ್ರ ಜಿಲ್ಲಾ ಮಾಡಕ್ಕೆ ತಯಾರಿಲ್ಲ ಮತ್ತು ಹೋದ ಸಲನೂ ಈಗಾಗಲೇ ಅಧಿವೇಶನದೊಳಗೆ ಪ್ರತಿಭಟನಾ ಮಾಡಿದೆವು ಬರೋ ಅಧಿವೇಶನದಾಗ ನಾವು ಪ್ರತಿಭಟನಾ ಮಾಡ್ತೇವೆ ಕೂಡಲೇ ಬರೋ ಅಧಿವೇಶನದೊಳಗೆ ಏನೈತಿ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿ ಈ ಜನರ ಆಸೆ ತೀರಿಸಬೇಕಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಇಷ್ಟಪಡ್ತೇವೆ ಪ್ರತಿಭಟನೆಯಲ್ಲಿ ಸಂಜಯ್ ಪಾಟೀಲ್ ಸಂತೋಷ್ ಪೂಜಾರಿ ಪ್ರತಾಪ್ ಪಾಟೀಲ್ ಬಸವರಾಜ್ ಸಾಜನೆ ಅಮೋಲ್ ನಾವಿ ವಿಜಯ್ ಬ್ಯಾಳಿ ಸತ್ಯಪ್ಪ ಕಾಂಬಳೆ ಕುಮಾರ್ ಪಾಟೀಲ್ ರಮೇಶ್ ಡಂಗೇರ್ ರವಿ ನಾಯಕ್ ಸಚಿನ್ ದೊಡ್ಡಮನಿ ಶ್ರೀಕಾಂತ್ ಅಸುದೆ ಕುಮಾರ್ ಗುರವ್ ಪರಸು ಗಾವಡೆ ಸೇರಿದಂತೆ ಜಿಲ್ಲಾ ಹೋರಾಟ ಸಮಿತಿ ಸದಸ್ಯರು ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ